ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತಿಲ್ಲಿ ಮಸಾಲ ಶಾವಿಗೆ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಇಟ್ಟು ನೀರು ಕುದಿದ ಮೇಲೆ 2 ಚಮಚ ಎಣ್ಣೆ ಹಾಕಿದ್ದೇನೆ, ಆಯಿಲ್. ಆಮೇಲೆ ನೋಡಿ, ಇಲ್ಲಿ ವರ್ಮಿಸೆಲ್ಲಿ ಇದೆ ಅಲ್ವಾ ಶಾವಿಗೆ, ಅದನ್ನು ಹಾಕ್ತಾ ಇದ್ದೇನೆ. ಅದನ್ನು ಹಾಕಿ ಸ್ವಲ್ಪ ಬೇಯಿಸಬೇಕು ನಾವು. ಮೊದಲೇ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು. ಅದು ಎಣ್ಣೆ ಹಾಕಿದರೆ, ಎಣ್ಣೆ ಹಾಕಿ ಬೇಯಿಸಿದರೆ ಉದುರು ಉದುರಾಗಿ ಬಿಡಿ ಬಿಡಿಯಾಗಿ ಬರ್ತದೆ. ಅದಕ್ಕಾಗಿ ನಾನು ಆ ಥರ ಮಾಡಿದೆ. ನಾನು ಇಲ್ಲಿ 1 ಪ್ಯಾಕೆಟ್ ತಗೊಂಡಿದ್ದೇನೆ 250 ಗ್ರಾಮಿದ್ದು. ನೋಡಿ, ಇವಾಗ ಕುದೀತಾ ಇದೆ, ನೋಡಿ ಬೇಯ್ತಾ ಇದೆ. ಇವಾಗ ಇದು ಬೆಂದಿದೆ, ರೆಡಿಯಾಗಿದೆ ನೋಡಿ. ಇವಾಗ ಇದನ್ನು ಶಾವಿಗೆಯನ್ನು ನಾವು ಬಸಿವೆ, ಅದರ ನೀರೆಲ್ಲ ತೆಗಿಬೇಕು. ನೀರು ತೆಗೆದು ಇನ್ನೊಂದು ಸರ್ತಿ ನಾವು ಅದನ್ನು ತಣ್ಣೀರಲ್ಲಿ ಪುನಃ ತಣ್ಣೀರು ಹಾಕಿ ಅದನ್ನು ಮತ್ತೆ ಪುನಃ ಒಂದು ಸರ್ತಿ ಬಸಿಬೇಕು. ಅದನ್ನು ಆವಾಗ ಉದುರು ಉದುರಾಗಿ ಬರ್ತದೆ. ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೇನೆ. ಆ ನಂತರ ಒಂದು ಬಾಣಲಿ ಇಟ್ಟು ಅದಕ್ಕೆ ನಾನು 2 ಸೌಟಷ್ಟು ಎಣ್ಣೆ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ. ಎಣ್ಣೆ ಕಾದ ಮೇಲೆ 3 ಲವಂಗ, 1 ಚಕ್ಕೆ ಮತ್ತು ಪಲಾವ್ ಎಲೆ ಹಾಕಿ ಅದು ಸ್ವಲ್ಪ 1 ನಿಮಿಷ ಇದಾಗಬೇಕು, ಫ್ರೈ ಆಗಬೇಕು. ಆ ನಂತರ ನಾನು ನೋಡಿ ಇಲ್ಲಿ ಕಸೂರಿ ಮೇತಿ ಕ್ರಷ್ ಮಾಡಿ ಹಾಕಿದ್ದೇನೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಸಹ, ಇದು ಡ್ರೈ, ಅದನ್ನು ಸಹ ನಾನು ಕೈಯಲ್ಲೇ ಕ್ರಷ್ ಮಾಡಿ ಹಾಕ್ತಾ ಇದ್ದೇನೆ. ಆ ನಂತರ ಒಂದು ಈರುಳ್ಳಿ ಉದ್ದ ಕಟ್ ಮಾಡಿ ಹಾಕಿದ್ದೇನೆ. ನಂತರ 2 ಹಸಿಮೆಣಸಿನಕಾಯಿಯನ್ನು ಸಹ ಕಟ್ ಮಾಡಿ ಹಾಕಿ ಅದನ್ನು ಫ್ರೈ ಮಾಡಬೇಕು. ಏನು ಗೋಲ್ಡನ್ ಬ್ರೌನ್ ಆಗಬೇಕಂತ ಇಲ್ಲ, ಒಂದು 2 ನಿಮಿಷ ಬಾಡಿಸಿ ಕಲರ್ ಒಂಚೂರು ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಆಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಅದು ಹಸಿ ವಾಸನೆ ಹೋಗುವ ತನಕ ಅದನ್ನು ನಾವು ಫ್ರೈ ಮಾಡಬೇಕು. ನೋಡಿ, ನಾನು ಇಲ್ಲಿ ಫ್ರೈ ಮಾಡ್ತಿದ್ದೇನಲ್ಲ ಹೀಗೇ. ಇವಾಗ ಇದಕ್ಕೆ 1 ಟೊಮೆಟೊ ಹಣ್ಣು ಕಟ್ ಮಾಡಿ ಹಾಕಿದ್ದೇನೆ. ಅದು ಸಹ ಫ್ರೈ ಆಗಬೇಕು, ಟೊಮೆಟೊ ಹಣ್ಣು ಮೆತ್ತಗಾಗಬೇಕು. ನೋಡಿ, ಇವಾಗ ಫ್ರೈ ಆಗ್ತಾ ಇದೆ. 1-2 ನಿಮಿಷ ಫ್ರೈ ಆದರೆ ಸಾಕು. ನಂತರ ನೋಡಿ, ಇಲ್ಲಿ ನಾನು ಬೀನ್ಸ್ ಮತ್ತು ಕ್ಯಾರೆಟನ್ನು ಉದ್ದ ಕಟ್ ಮಾಡಿ ಹಾಕಿದ್ದೇನೆ. ಅದನ್ನು ಸಹ ನಾವು ಸ್ವಲ್ಪ ಬಾಡಿಸ್ಕೊಳ್ಬೇಕು, 1-2 ನಿಮಿಷ ಫ್ರೈ ಮಾಡಬೇಕು. ಇದೇನು ಪೂರ್ತಿ 100% ಏನು ಬೇಯಬೇಕಂತ ಇಲ್ಲ, 80% ಬೆಂದರೆ ಸಾಕು, ಅದು ಒಗ್ಗರಣೆಯಲ್ಲೇ ಬೇಯ್ತದೆ. ನೋಡಿ, ಇವಾಗ ಫ್ರೈ ಆಗ್ತಾ ಇದೆ. ಇವಾಗ ಇದು ಒಂದು 50% ಆದಮೇಲೆ ಇದಕ್ಕೆ ಈಗ ನಾನು ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ. ಒಂದು ಇದಕ್ಕೆ 2 ಸ್ಪೂನ್ ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿ ಪುನಃ ಇದನ್ನು ನಾವು ಫ್ರೈ ಮಾಡಬೇಕು. ಅದು ಉಪ್ಪೆಲ್ಲ ಇಳ್ಕೊಳ್ಬೇಕು, ಅದು ತರಕಾರಿ ಎಲ್ಲ ಹಾಕಿ ಒಂದು 5 ನಿಮಿಷ ಮುಚ್ಚಳ ಅದನ್ನು ಬೇಯಿಸಬೇಕು. ನೋಡಿ, ಇವಾಗ 5 ನಿಮಿಷ ಆಗಿದೆ. ನೋಡಿ, ಇವಾಗ ಮುಚ್ಚಳ ತೆಗಿತಾ ಇದ್ದಾರೆ. ನೋಡಿ, ಇವಾಗ ಫ್ರೈ ಆಗಿದಲ್ಲ ಅದು. ಈಗ ಇದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೇನೆ. ಮತ್ತು 1/2 ಚೂರೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಪುನಃ ಫ್ರೈ ಮಾಡಬೇಕು. ನಂತರ 1/2 ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಪುನಃ 1-3 ನಿಮಿಷ ಫ್ರೈ ಮಾಡಬೇಕು. ನಾವು ಇದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೇವೆ ಅಷ್ಟು ಚೆನ್ನಾಗಿ ಬರ್ತದೆ ಮಸಾಲ ಶಾವಿಗೆ, ತುಂಬ ಚೆನ್ನಾಗಿರ್ತದೆ. ನೋಡಿ, ಇವಾಗ ಫ್ರೈ ಆಗಿದೆ. ಇವಾಗ ಆಯ್ತು ಇದು. ಇವಾಗ ನಾನಿಲ್ಲಿ ಬಸಿದು ರೆಡಿ ಮಾಡಿ ಇಟ್ಕೊಂಡಿದ್ದೇನಲ್ಲ ಶಾವಿಗೆ, ಅದನ್ನು ಹಾಕ್ತಾ ಇದೆ. ನೋಡಿ, ಹೇಗೆ ಉದುರು ಉದುರಾಗಿ ಆಗಿದೆ ನೋಡಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಬೇಕು. ಅಲ್ಲಿ ತನಕ ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ಒಂದೇ ಸಲ ಹಾಕಿದರೆ ಅದು ಮಿಕ್ಸ್ ಆಗೋದಿಲ್ಲ. ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ನಮ್ಮದು ಇದು ಸ್ವಲ್ಪ ಬಾಣಲಿ ಚಿಕ್ಕದಾಯಿತು, ಅದಕ್ಕೆ ನಾನು ಇದನ್ನು ಇವಾಗ ಇನ್ನೊಂದು ದೊಡ್ಡ ಬಾಣಲಿಗೆ ಹಾಕ್ತೇನೆ. ಹಾಕಿ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇದರಲ್ಲಿ ಅದು ಮಿಕ್ಸ್ ಮಾಡಿದರೆ ನೋಡಿ, ನಾನು ಬೇರೆ ಬಾಣಲಿಗೆ ಹಾಕ್ತೇನೆ, ಅದು ಚೆಲ್ತದೆ ಮತ್ತು ಒಂಥರ ಮುದ್ದೆ ಥರ ಕಾಣಿಸ್ತದೆ. ಆದರೆ ಅದು ಆ ಥರ ಆಗಲಿಲ್ಲ, ಉದುರು ಉದುರಾಗಿ ಆಗಿದೆ. ಅದು ಮಿಕ್ಸ್ ಮಾಡುವಾಗ ಹಾಕಿ ನಾನೀಗ ನೋಡಿ ಬೇರೆ ಬಾಣಲಿಗೆ ಹಾಕಿದೆ ಕಡಾಯಿಗೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಾಗಿದೆ. ಇದು ಬ್ರೇಕ್ಫಾಸ್ಟಿಗೆ ಮಾಡಿದ್ದು, ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ಗೆ ಎಲ್ಲ ಹಾಕ್ಬೋದು, ತುಂಬ ಚೆನ್ನಾಗಿರ್ತದೆ. ನೀವು ಸಹ ಮಾಡಿ ನೋಡಿ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಇದು ಸಿಂಪಲಾಗಿ ಲಾಸ್ಟಿಗೆ ಎಲ್ಲ ಆದಮೇಲೆ ಗ್ಯಾಸ್ ಆಫ್ ಮಾಡಿ 1/2 ಲಿಂಬೆ ರಸ ಹಿಂಡಿದ್ರೆ ಸಾಕು. 1/2 ಲಿಂಬೆಹಣ್ಣಿನ ಕಟ್ ಮಾಡಿ ಅದರ ರಸ ಹಾಕಿದರೆ ಅದು ಇನ್ನೂ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರ್ತದೆ. ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕ್ಬೋದು, ನಾನು ಹಾಕಲಿಲ್ಲ ಯಾಕೆಂದರೆ ನಾನು ಆವಾಗಲೇ ಡ್ರೈ ಹಾಕಿದ್ದೆ. ಅದು ಒಗ್ಗರಣೆಗೆ ಹಾಕಿದ್ದೆ ಎಣ್ಣೆಯಲ್ಲಿ, ಅದು ಇನ್ನೂ ಚೆನ್ನಾಗಿ ಪರಿಮಳ ಬರ್ತದೆ ಫಸ್ಟೇ ಹಾಕಿದ್ರಿಂದ, ನಾವು ಎಣ್ಣೆಗೆ ಹಾಕಿದ್ರಿಂದ. ಇವಾಗೇನು ನಾನು ಹಾಕಲಿಲ್ಲ. ಈಗ ನೋಡಿ ಸರ್ವ್ ಮಾಡ್ತಾ ಇದ್ದೇನೆ, ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿ. ತುಂಬ ಚೆನ್ನಾಗಾಗಿತ್ತು.
ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿತ್ತು. ಮತ್ತು ಇದು ಬೇಗ ಆಗ್ತದೆ, ಈಸಿಯಾಗಿ ಆಗಿತ್ತು. ನೀವು ಸಹ ಮಾಡಿ ಆಮೇಲೆ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.